ಹೌದು, ಕರಪುರದಲ್ಲಿ ನಡೀತದೆ. ಯಾರ ಕ್ಯಾಂಡಿಡೇಟೋ ಅವ್ರನ್ನ ಕೌಶಾಕ ತೆರೆಯುತ್ತಾರೆ, ಓದ್ತಾರೆ, ನಡೆಸ್ತೀವಿ ನನಗೆ ಗೊತ್ತಾರೆ. ಕಾಂಗ್ರೆಸ್ ಪಾರ್ಟಿ ಇರ್ತಂತ ಬ್ಲಾಂಕ್ ಆಗಿ ಅಧ್ಯಕ್ಷನ ಕುಮಾರಸ್ವಾಮಿ ಅವ್ರ ಜೊತೆ ಕಳ್ಸಿಕೊಟ್ಟು ಅವ್ರು ಟ್ರೀಟ್ ಕೊಡು ಅಂತ ಹೇಳಿ ಅವ್ರು ಟ್ರೀಟ್ ಕೊಡಿಸಿ ಜೋಕ್ ಮಾಡಿದ್ರು. ಹೋಗಿ ಅವ್ರ ಕಡೆ ಫೋನ್ ಮಾಡಿ ಕೇಳ್ತಾರೆ ವಿ ಕೆ ಶಿವಕುಮಾರ್ ಅವ್ರನ್ನ, ಕ್ಯಾಂಡಿಡೇಟ್ ಎಲ್ಲಿ ಎಲ್ಲಿ ಹುಡುಕ್ತಾರೆ ಕಣ್ಣು, ಏಯ್ ನನ್ನ ಜೊತೆ ಅವ್ರ ಅಂತ ಹೇಳೋ, ನನ್ನ ಎದುರುಗಡೆ ನಡೆದಿರೋ ಸಂಭಾಷಣೆ ಫೋನಲ್ಲಿ ಇಲ್ಲಿ ಹಾಸ್ಪಿಟಲ್ ಮರ್ರೆ ಹಾಸ್ಪಿಟಲ್ ಮರ್ಗವ್ರೆ ಅಂತ ಹೇಳೋ. ಯಾರು ಹೇಳ್ತಾರೆ ಧೈರ್ಯವಾಗಿ ಟಿ ವಿ ಮುಂದೆ ಮಾಧ್ಯಮದಿಂದ ಯಾರು ಮಾತಾಡ್ತಾರೆ ಇದನ್ನೆಲ್ಲ? ನೀವೇ ಏನ್ ಭವಿಷ್ಯ? ನಮ್ಗೆ 66 ವರ್ಷ, ನೀನ್ ನಾಳೆ ಸಾಯಿಸ್ಬಿಡ್ತಾರಾ? ಭವಿಷ್ಯ ರಾಜಕೀಯ ಭವಿಷ್ಯನ ಅಯ್ಯರ್ ರಾಮ್ನೆ ರಾಜಕೀಯ ಭವಿಷ್ಯ. ಇನ್ನೊಬ್ಬ ನನ್ನ ಬರೆಯಂಗಿದ್ದಿದ್ರು ಅವಲ್ಲ ಹೇಳಿದ್ರ ಅದಕ್ಕೆ ಬಲೆ ಆಡ್ಬಿಡೋ ನಾವು. ನಮ್ಗೇನ್ ಮಾಡೋದು? ಹೊಡಿಸ್ಬೋದು, ಕೊಲೆ ಮಾಡಿಸ್ಬೋದು ಅಷ್ಟೇ ತಾನೇ, ಬೇರೆ ಏನು ಮಾಡೋಕ್ಕಲ್ಲ. ನಾವು ತೀರ್ಧಾರ ಮಾಡ್ಕೊಂಡಿದ್ದೀವಿ, ನಮ್ಮ ಜೀವನದಲ್ಲಿ ಆಸೆ ಆಶೋತ್ತರ ನಮ್ಮ ಗುರಿಯೆಲ್ಲ ಬಿಟ್ಬಿಟ್ಟಿದ್ದೀವಿ. ನಮ್ಮ ಜೀವನದಲ್ಲಿ ಇದ್ದಂಥ ಆಸೆ ನಾನು ದೇಶದ ಮುಖ್ಯಮಂತ್ರಿ ಆಗಬೇಕು, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತಲ್ಲ. ನಾನು ಉಲುರ್ದುರ್ಗ ಕ್ಷೇತ್ರಕ್ಕೆ ಸರಿ ಎಮ್ ಎಲ್ ಎ ಆಗಬೇಕು, ನಾನು ಸರ್ವಿಸ್ ಮಾಡಬೇಕು ಆಸೆ ಇತ್ತು. ಭಗವಂತ ಡಿಲಿಮಿಟೇಷನ್ ಆಗಿ ಕುಣಿದು ತಾಲೂಕಿಗೆ ಒಬ್ಬರು ಎಮ್ ಎಲ್ ಎ ಮಾಡಿದ್ರು. ಆ ಟೈಮಲ್ಲಿ ಎಮ್ ಎಲ್ ಎ ಆಗಿ ತೂಚಿ ಅನ್ಸ್ಕೊಂಡ್ರೆ 5 ವರ್ಷ ಪ್ರಾಮಾಣಿಕತೆಯಿಂದ ದಕ್ಷ ಆಡಳಿತ ನಡೀ ಸ್ವಚ್ಛ ಹಸ್ತದಿಂದ ತಾಲೂಕಲ್ಲಿ 24 ಗಂಟೆನೂ 365 5 ವರ್ಷ ಸತತ ಕೆಲಸ ಮಾಡಿ ತಾಲೂಕಿನ ಜನ ಮೆಚ್ಚುಗೆ ಪಡಿಸಿ ಕಳಿಸಿದ್ದೀನಿ. ಆ ತೃಪ್ತಿ ನನಗಿದೆ. ಇನ್ನು 70 ಸಾವಿರ ಹೇಳು.